ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸೌಭಾಗ್ಯ ಬಸವರಾಜನ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ನ ನಡುವೆ ಈ ಬಾರಿ ಮಹಿಳಾ ಅಭ್ಯರ್ಥಿಯ ಗೆಲುವು ಖಚಿತ ಅಂತಾರೆ ಸೌಭಾಗ್ಯ ಬಸವರಾಜನ್. ಪಕ್ಷೇತರ ಅಭ್ಯರ್ಥಿಯಾಗಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಇದು ಅರ್ಜಿಯನ್ನು ನಾನು ಸಲ್ಲಿಸಿದ್ದೇನೆ. ಸಾಕಷ್ಟು ಜನರು ಈಗ ಅವರು ಅರ್ಜಿ ಸಲ್ಲಿಸೋದಿಲ್ಲ ಅಂತ ಅಪಪ್ರಚಾರ ಕೂಡ ನನ್ನ ಮೇಲೆ ನಡೆದಿತ್ತು. ಎಲ್ಲರ ಅಭಿಮಾನಿಗಳು, ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಅವರೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಪ್ರಾಮಾಣಿಕವಾಗಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಿಂದ ನಾವು ಗೆಲ್ತೇವೆ. ನಮ್ಮ ಮತದಾರರು ಯಾರೂ ಕೂಡ ಆಸೆ ಆಮಿಷಗಳಿಗೆ ಒಳಗಾಗದೆ ಅಭಿಮಾನದಿಂದ ಅವರೆಲ್ಲರೂ ನನಗೆ ಮತವನ್ನು ನೀಡ್ತಾರೆ. ಅದರ ಜೊತೆಯಲ್ಲಿ ನಾನು ಅವರೊಟ್ಟಿಗೆ ಯಾವಾಗಲೂ ಇದ್ದೇನೆ, ಸ್ಥಳೀಯ ಅಭ್ಯರ್ಥಿ ಕೂಡ ನಾನು. ಅದರ ಜೊತೆಯಲ್ಲಿ ಇವತ್ತು ಇಲ್ಲಿ 30 ವರ್ಷದಿಂದ ನಾನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಂತರ ಬಸವರಾಜಪ್ಪನವರು ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಜನತೆಯೊಂದಿಗೆ ನಾವು ಯಾವಾಗಲೂ ಅವರೊಟ್ಟಿಗೆ ಇದ್ದೇವೆ. ಆ ಜನರೆಲ್ಲರೂ ಕೂಡ ನನ್ನ ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ಗೆಲ್ತೇನೆ ಅನ್ನೋ ವಿಶ್ವಾಸ ನನಗಿದೆ.